ಇನ್ನು ಮೀಸಲಾತಿ ಹೋರಾಟದ ಬಗ್ಗೆ ಮೈಸೂರಲ್ಲಿ ಮಾತಾಡ್ತಿದ್ರು ಬಿ ವಿ ವಿಜಯೇಂದ್ರ. ಎಲ್ಲ ಸಮುದಾಯಗಳಿಗೂ ಮೀಸಲಾತಿ ಕೇಳೋ ಹಕ್ಕಿದೆ ಅಂದರು. ಎಲ್ಲ ಸವಾಲುಗಳನ್ನು ಕೂಡ ನಿಭಾಯಿಸೋ ಶಕ್ತಿ ಯಡಿಯೂರಪ್ಪನವರಿಗೆ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ರು. ಯಾರೋ ಹಾದಿ ಬೀದಿಯಲ್ಲಿ ನಿಂತು ಏನೇನೋ ಹೇಳಿಕೆ ನೀಡಬಾರ್ದು, ಯಾರ ಯೋಗ್ಯತೆ ಏನು ಅನ್ನೋದು ಎಲ್ರಿಗೂ ಗೊತ್ತು ಅಂತ ಹೇಳಿಕೆ ಕೊಟ್ಟರು. ಜೊತೆಗೆ ಯಾವ ಹೋರಾಟವನ್ನು ಕೂಡ ದಿಕ್ಕು ತಪ್ಪಿಸೋ ಕೆಲಸ ಮಾಡಿಲ್ಲ, ಅದು ನಮಗೆ ಸಂಬಂಧಪಟ್ಟ ವಿಚಾರ ಕೂಡ ಅಲ್ಲ. ಈ ಮೀಸಲಾತಿ ಹೋರಾಟಗಳು ರಾಜಕೀಯ ಲಾಭಕ್ಕೆ ಬಳಕೆ ಆಗ್ತಿದೆ ಅಂತ ಗಂಭೀರ ಆರೋಪ ಮಾಡಿದ್ರು. ಯಡಿಯೂರಪ್ಪನವ್ರಿಗೆ ಯಾವುದೂ ಹೊಸದೇನಲ್ಲ. ತಮ್ಮ ರಾಜಕೀಯದ ಉದ್ದಕ್ಕೂ ಕೂಡ ಅನೇಕ ಹೋರಾಟಗಳನ್ನು, ಅನೇಕ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇದನ್ನು ಕೂಡ ಯಶಸ್ವಿಯಾಗಿ ಎದುರಿಸ್ತಾರೆ, ಎಲ್ರಿಗೂ ಕೂಡ ಸಮಾಧಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮ ಎಲ್ಲರೂ ಕೂಡ ಇದೆ. ಯಾವ ಕಾಶಪ್ಪನವರು ಬಾರಲ್ಲೇನೋ ಕೂಡ ಗಲಾಟೆ ಮಾಡಿಕೊಂಡು ಅವರ ಮಾಜಿ ಎಮ್ ಎಲ್ ಎ ಯಾರು ಈ ರೀತಿ ಗಂಭೀರವಾದಂಥ ವಿಷಯಗಳನ್ನು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡಿಕೊಂಡು ಯಡಿಯೂರಪ್ಪನವರಿಗೆ ಸವಾಲಾಗ್ತಕ್ಕಂಥ ಕೆಲಸ ಕಾಶಪ್ಪನವ್ರು ಮಾಡಬಾರ್ದು. ಯಾರು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಕಾದ್ರೂ ಯೋಗ್ಯತೆ ತಕ್ಕಂಗೆ ಮಾತಾಡಬೇಕಾಗ್ತದೆ. ಅವರವರ ಸಮುದಾಯಗಳಿಗೆ, ಸಮಾಜಗಳಿಗೆ ಅನ್ಯಾಯ ಆಗಿದೆ ಅಥವಾ ಹಕ್ಕು ಕೇಳ್ತಕ್ಕಂಥದ್ದು ಯಾವುದೂ ಕೂಡ ತಪ್ಪಲ್ಲ. ಆದರೆ ಇದ್ರ ಮಧ್ಯೆ ಈ ರೀತಿ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಸಮಾಜಗಳ ಮಧ್ಯೆ ಬೇರೆ ಬೇರೆ ಜಾತಿಗಳ ಬಗ್ಗೆ ಹೊಡಿತಕ್ಕಂಥ ಕೆಲಸದ ಯಾವುದೂ ಕೂಡ ನಮಗೆ ಶೋಭೆ ತರ್ತಕ್ಕಂಥದ್ದಲ್ಲ. ನಮ್ಮೆಲ್ಲರದ್ದು ಕೂಡ ಒಂದು ಜವಾಬ್ದಾರಿ ಇದೆ. ಸ್ವಾಮೀಜಿಗಳು ತಮ್ಮ ಹೋರಾಟವನ್ನು ಮಾಡೋದ್ರ ಬಗ್ಗೆ ನಮ್ಮದೇನು ಪ್ರಶ್ನೆನೇ ಇಲ್ಲ. ಅವ್ರದ್ದು ಹಕ್ಕಿದೆ, ಇವತ್ತು ಎಲ್ಲ ಸಮುದಾಯಗಳಿಗೂ ಕೂಡ ಸಮಾಜಕ್ಕೂ ಕೂಡ ಹಕ್ಕಿದೆ. ಆದರೆ ಇದ್ರ ಮಧ್ಯೆ ಕೆಲವು ರಾಜಕೀಯ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡವರು ಕೂಡ ಕೆಲವರು ಸೇರಿಕೊಳ್ತಕ್ಕಂಥ ಪ್ರಯತ್ನ, ಇದಕ್ಕೆ ಒಂದು ರಾಜಕೀಯ ಬಣ್ಣ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ಬೋದು. ನನಗಂತೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ.